ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 35. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಹೇಮಾಡಪಂತರು ಬಾಬಾ ಅವರ ಪರೀಕ್ಷೆ, ಕಾಕಾ ಮಹಾಜನಿ ಅವರ ಮಿತ್ರ ಅನಿದ್ರತೆ, ಬಾಳಾ ಪಾಟೀಲ್ ನೇವಾಸ್ಕರ್ ಇವನ್ನೆಲ್ಲ ವಿವರಿಸಿದ್ದಾರೆ. ಈ ಅಧ್ಯಾಯದಲ್ಲಿಯೂ ಉದಿಯ ಮಹತ್ವವನ್ನು ಚರ್ಚಿಸಲಾಗಿದೆ. ಇಲ್ಲಿ ಬಾಬಾ ಅವರು ಇಬ್ಬರನ್ನು ಪರೀಕ್ಷಿಸಿ ಅವರಿಗೆ ಆಶೀರ್ವದಿಸಿದ ವಿಷಯ ತಿಳಿಸಲಾಗಿದೆ. ಬಾಬಾ ಅವರ ಪರೀಕ್ಷೆ. ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗುತ್ತವೆ. ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದು ಭ್ರಮೆ. ಸಂತರು ಸಾಮಾನ್ಯ ಮನುಷ್ಯರೆಂದು, ದೇವರು ನಿರಾಕಾರರೆಂದು ಕೆಲವರು ಹೇಳಿರುವುದನ್ನು ಕೇಳುತ್ತೇವೆ. ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನು ಏಕೆ ಕೊಡಬೇಕು? ಇತರರಿಂದಲೂ ಈ ಆಕ್ಷೇಪಣೆ ಬಂದಿದೆ. ಈ ರೀತಿಯಾದ ಆಕ್ಷೇಪಣೆಗಳನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ. ನಾವು ಶಿರಡಿಗೆ ಹೋದಾಗ ಬಾಬಾ ಅವರು ನಮ್ಮನ್ನು ದಕ್ಷಿಣೆ ಕೇಳಿದರು. ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ. ಬಾಬಾ ಅವರನ್ನು ತೆಗಳಲು ಶಿರಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಅನೇಕರಿದ್ದಾರೆ. ಇಂತಹ ಎರಡು ಉದಾಹರಣೆಗಳನ್ನು ಈಗ ನೋಡೋಣ. ಮಹಾಜನಿ ಅವರ ಮಿತ್ರ. ಕಾಕಾ ಮಹಾಜನಿಯವರ ಮಿತ್ರರೊಬ್ಬರು ನಿರಾಕಾರರಾದ ಪರಮಾತ್ಮರ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು. ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣೆ ಕೊಡುವುದಿಲ್ಲ ಎಂಬ ಎರಡು ಷರತ್ತುಗಳ ಮೇಲೆ ಮಹಾಜನಿಯವರ ಸಂಗಡ ಶಿರಡಿಗೆ ಹೊರಡಲೊಪ್ಪಿದರು. ಮಹಾಜನಿಯವರು ಅದಕ್ಕೆ ಸಮ್ಮತಿಸಿ ಇಬ್ಬರೂ ಶನಿವಾರ ರಾತ್ರಿ ಹೊರಟು ಮರುದಿನ ಬೆಳಿಗ್ಗೆ ಶಿರಡಿ ತಲುಪಿದರು. ಅವರಿಬ್ಬರೂ ಮಸೀದಿ ಮೆಟ್ಟಲುಗಳನ್ನು ಹತ್ತುತ್ತಿದ್ದಂತೆಯೇ ಬಾಬಾ ಅವರಿಗೆ, ಕಾ ಯಾವೇಜಿ, ಆಹಾ ಬನ್ನಿ ರಾಯರೇ ಎಂದು ಕರೆದರು. ಅವರ ಧ್ವನಿ ಮಧುರವಾಗಿತ್ತು. ಅದು ಕಾಕಾ ಮಹಾಜನಿಯವರ ಸ್ನೇಹಿತರ ತಂದೆಯವರ ಧ್ವನಿಯಂತಿತ್ತು. ಇದು ಅವರಿಗೆ ತಮ್ಮ ದಿವಂಗತ ತಂದೆಯ ನೆನಪನ್ನು ಮೂಡಿಸಿತು. ಅವರಿಗೆ ಸಂತೋಷ ಉಕ್ಕಿತು. ಆ ಧ್ವನಿಯಲ್ಲಿ ಅಂಥ ಶಕ್ತಿ ಅಡಗಿತ್ತು. ಮಿತ್ರನು ಆಶ್ಚರ್ಯಚಕಿತನಾಗಿ, ಇದು ನನ್ನ ತಂದೆಯ ವಾಣಿ, ಇದರಲ್ಲಿ ಅನುಮಾನವೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಷರತ್ತು ಮರೆತು ಬಾಬಾ ಅವರ ಚರಣಗಳಿಗೆ ನಮಿಸಿದರು. ದಕ್ಷಿಣೆ ನಂತರ ಬಾಬಾ ಮಹಾಜನಿಯವರಿಂದ ಮುಂಜಾನೆ ಒಂದು ಸಾರೆ ಮತ್ತು ಅವರು ಹೊರಡುವಾಗ ಒಂದು ಸಾರಿ ದಕ್ಷಿಣೆ ಕೇಳಿದರು. ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ. ಆಗ ಆ ಮಿತ್ರರು ಕಾಕಾ ಅವರಿಗೆ, ಬಾಬಾ ನಿಮ್ಮಿಂದಲೇ ಎರಡು ಸಾರಿ ದಕ್ಷಿಣೆ ಕೇಳಿದರು, ನಾನು ನಿಮ್ಮೊಡನೆ ಇದ್ದೆ, ನನ್ನನ್ನೇಕೆ ಕೇಳಲಿಲ್ಲ ಎಂದು ಕೇಳಿದರು. ಅದಕ್ಕೆ ಕಾಕಾ, ಬಾಬಾ ಅವರನ್ನು ನೀವೇ ಕೇಳಿ ಎಂದರು. ಆಗ ಬಾಬಾ ಅವರು, ಇದೇನು ಕಿವಿಮಾತು ಎಂದು ಕೇಳಲು ಮಿತ್ರರು, ನಾನು ದಕ್ಷಿಣೆ ಕೊಡಬೇಕೆ ಎಂದು ಕೇಳಿದರು. ಆಗ ಬಾಬಾ ಅವರು, ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ, ಆದುದರಿಂದ ನಿನಗೆ ಕೇಳಲಿಲ್ಲ, ಈಗ ನಿನಗೆ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು. ಆಗ ಅವರು ಕಾಕಾ ಅವರಷ್ಟೇ ಅಂದರೆ 17 ರೂಪಾಯಿ ದಕ್ಷಿಣೆ ಕೊಟ್ಟರು. ಆಗ ಬಾಬಾ ಅವರು, ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಅದೃಶ್ಯ ಗೋಡೆಯನ್ನು ಕೆಡವಿ ಹಾಕು, ಆಗ ನಾವಿಬ್ಬರೂ ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು. ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು. ಅವರು ಮುಂಬೈಗೆ ಬಂದು ತಮ್ಮ ಮನೆಯ ಕಿಟಕಿ ಬಾಗಿಲನ್ನು ತೆಗೆದು ನೋಡಲಾಗಿ ಅಲ್ಲಿ ಎರಡು ಗುಬ್ಬಿಗಳು ಮೃತ ಹೊಂದಿ ಬಿದ್ದಿರುವುದನ್ನು ಕಂಡರು. ಮೂರನೆಯ ಗುಬ್ಬಿ ಆಗ ತಾನೇ ಹಾರಿ ಹೋಯಿತು. ನಾವು ಕಿಟಕಿಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲ ಗುಬ್ಬಿಗಳು ಉಳಿಯಬಹುದಿತ್ತು, ಅವುಗಳ ಹಣೆ ಬರಹ. ಆದರೆ ಮೂರನೆಯದನ್ನು ರಕ್ಷಿಸಲು ಸುಖವೇ ಬಾಬಾ ನಮ್ಮನ್ನು ತೀವ್ರ ಕಳಿಸಿರಬಹುದು ಎಂದು ಅವರು ಭಾವಿಸಿದರು. ಮಹಾಜನಿ ಅವರ ಯಜಮಾನ. ಮುಂಬೈ ಸಲಹಾ ವಕೀಲ್ ಠಕ್ಕರ್ ಧರಮ್ಸಿ ಜೇಠಾಬಾಯಿ ಅವರಲ್ಲಿ ಕಾಕಾ ಮ್ಯಾನೇಜರ್ ಆಗಿದ್ದರು. ಯಜಮಾನ ಮತ್ತು ನೌಕರ ಇಬ್ಬರು ಪರಸ್ಪರ ಸಖ್ಯದಿಂದಿದ್ದರು. ಕಾಕಾ ಅವರು ಆಗಾಗ್ಗೆ ಶಿರಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಬಾಬಾ ಅಪ್ಪಣೆ ಕೊಟ್ಟಾಗ ತಿರುಗಿ ಹಿಂದಿರುಗುತ್ತಿದ್ದರು. ಇದು ಠಕ್ಕರ್ ಧರಮ್ಸಿ ಅವರಿಗೆ ತಿಳಿದಿತ್ತು. ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲು ಸುಗ ಠಕ್ಕರರು ಹೋಳಿ ರಜಾದಿನಗಳಲ್ಲಿ ಕಾಕಾ ಅವರೊಡನೆ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದರು. ಕಾಕಾ ತಮ್ಮೊಡನೆ ಹಿಂತಿರುಗಿ ಬರುವುದು ಖಚಿತವಾಗಿರಲ ಆದ್ದರಿಂದ ಇನ್ನೊಬ್ಬನನ್ನು ಸಂಗಡ ಕರೆದುಕೊಂಡು ಮೂವರು ಶಿರಡಿಗೆ ಹೊರಟರು. ಕಾಕಾ ಜೊತೆಗೆ ಎರಡು ಸೇರು ದ್ರಾಕ್ಷೆ ತಂದಿದ್ದರು. ಶಿರಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು. ಅಲ್ಲಿ ಬಾಬಾ ಸಾಹೇಬ್ ತರ್ಕಡ ಅವರು ಇದ್ದರು. ಠಕ್ಕರ್ ಅವರು ತರ್ಕಡರಿಗೆ, ಇಲ್ಲಿಗೆ ಏಕೆ ಬಂದರಿ ಎಂದು ಕೇಳಲು, ದರ್ಶನಕ್ಕೆ ಎಂದು ತರ್ಕಡ ಉತ್ತರವಿತ್ತರು. ಆಗ ಠಕ್ಕರ್ ಅವರು ಪುನಃ, ಇಲ್ಲೇನಾದರೂ ಪವಾಡ ಜರಗಿದೆ ಎಂದು ಕೇಳಿದರು. ಅದಕ್ಕೆ ಶ್ರೀ ತರ್ಕಡ ಅವರು, ಪವಾಡವನ್ನು ನೋಡುವುದು ನಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ ಎಂದರು.
ಆಗ ಕಾಕಾ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷೆಯನ್ನು ಅರ್ಪಿಸಿದರು. ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು. ಠಕ್ಕರ್ ಅವರಿಗೂ ದ್ರಾಕ್ಷೆ ಬಂದಿತು. ಡಾಕ್ಟರರು ದ್ರಾಕ್ಷೆಯನ್ನು ಚೆನ್ನಾಗಿ ತೊಳೆಯದೇ ತಿನ್ನಬಾರದೆಂದು ಹೇಳಿದ್ದರಿಂದ ಠಕ್ಕರ್ ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಸ್ಸೊಪ್ಪಲಿಲ್ಲ. ಅಂತೆಯೇ ಅದನ್ನು ತಿರಸ್ಕರಿಸುವ ಮನಸ್ಸು ಇರಲಿಲ್ಲ. ಈ ರೀತಿ ಅವರು ಗೊಂದಲದಲ್ಲಿ ಬಿದ್ದರು. ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲಿ ಹಾಕಿಕೊಂಡರು. ಆದರೆ ಬೀಜಗಳನ್ನು ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ಮಸೀದಿಯಲ್ಲಿ ಉಗುಳು ಹಾಗಿರಲಿಲ್ಲ. ಆದುದರಿಂದ ಮನಸ್ಸಿಲ್ಲದೆ ಅವರು ಬೀಜ ನುಂಗಿದರು. ಆಗ ಅವರು ಮನಸ್ಸಿನಲ್ಲಿ, ಬಾಬಾ ಅವರು ನಿಜವಾದ ಯೋಗಿಗಳಾಗಿದ್ದರೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ಅವರಿಗೆ ತಿಳಿದೇ ಇರುತ್ತಿತ್ತೆ. ನನ್ನ ಮೇಲೆ ಈ ಒತ್ತಾಯವಾಕೆ ಅಂದರು. ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿದ್ದಾಗಲೇ ಬಾಬಾ ಅವರು ಅವರಿಗೆ ಪುನಃ ದ್ರಾಕ್ಷಿ ಕೊಟ್ಟರು. ಟಕ್ಕರ್ ಅವುಗಳನ್ನು ತಿನ್ನದೆ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡಿದ್ದರು. ಬಾಬಾ ತಿನ್ನಲು ಹೇಳಿದರು. ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು. ಈಗ ಅವುಗಳಲ್ಲಿ ಬೀಜವಿಲ್ಲದನ್ನು ಕಂಡು ಆಶ್ಚರ್ಯಚಕಿತರಾದರು. ಅವರು ಪವಾಡ ನೋಡಲು ಅಪೇಕ್ಷಿಸುತ್ತಿರಲ್ಲವೇ? ಬಾಬಾ ಅವರು ನನ್ನ ಇಂಗಿತವನ್ನರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದು ಠಕ್ಕರರು ತಿಳಿದುಕೊಂಡರು. ಇದು ಅದ್ಭುತ ಶಕ್ತಿ. ಮತ್ತೊಮ್ಮೆ ಪರೀಕ್ಷಿಸಲು ಸುಗ ಅವರು ಕಾಕಾ ಅವರಿಗೆ, ನೀವು ತಂದಿದ್ದ ದ್ರಾಕ್ಷಿ ಎಂಥದ್ದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷೆ ಎಂದು ಹೇಳಿದರು. ಇದನ್ನು ಕೇಳಿದ ಠಕ್ಕರ್ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ತಮ್ಮ ನಂಬಿಕೆಯನ್ನು ದೃಢಪಡಿಸಲು ಸುಗ ಶ್ರೀ ಠಕ್ಕರ್ ಅವರು ಮತ್ತೊಮ್ಮೆ, ಬಾಬಾ ಅವರು ನಿಜವಾದ ಸಂತರಿದ್ದರೆ ಈ ಸಾರಿ ದ್ರಾಕ್ಷೆಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಆ ಸಲವೂ ಸಹ ಬಾಬಾ ಅವರ ಇಂಗಿತವನ್ನರಿತು ಹಂಚುವುದನ್ನು ಮೊದಲು ಕಾಕಾ ಅವರಿಂದ ಆರಂಭಿಸಲು ಹೇಳಿದರು. ಈ ಪವಾಡಗಳು ಶ್ರೀ ಠಕ್ಕರ್ ಅವರಿಗೆ ಸಾಕಷ್ಟು ನಂಬಿಕೆ ಹುಟ್ಟಿಸಿದವು. ಶ್ಯಾಮ್ ಅವರು ಠಕ್ಕರ್ರನ್ನು ಕಾಕಾ ಅವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು. ಆಗ ಬಾಬಾ, ಇವರು ಎಂಥ ಯಜಮಾನರು, ಅವರಿಗೆ ಬೇರೆ ಯಜಮಾನರಿದ್ದಾರೆ ಎಂದು ಹೇಳಿದರು. ಕಾಕಾ ಸಂತಸಗೊಂಡರು. ಠಕ್ಕರ್ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಾಕ್ಕೆ ಹಿಂದಿರುಗಿದರು. ಮಧ್ಯಾಹ್ನ ಆರತಿ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು. ಶ್ಯಾಮ್ ಠಕ್ಕರ್ ಅವರ ಪರವಾಗಿ ಮಾತನಾಡಿದರು. ಆಗ ಬಾಬಾ ಅವರು, ಚಂಚಲ ಚಿತ್ತದ ಮನುಷ್ಯನೊಬ್ಬನಿದ್ದನು. ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತವಾಗಿಯೂ ಇದ್ದನು. ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು. ಅವನ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ನಾನು ಅವನಿಗೆ, ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಇಡು, ಹೀಗೇಕೆ ಚಂಚಲವಾಗಿರುವೆ, ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದೆನು ಎಂದು ಉತ್ತರ ಕೊಟ್ಟರು. ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿರುವುದು ಠಕ್ಕರ್ ಅವರಿಗೆ ತಿಳಿಯಿತು. ಅವರಿಗೆ ಕಾಕಾ ಅವರೂ ಸಹ ತಮ್ಮ ಜೊತೆಯಲ್ಲೇ ಹಿಂದಿರುಗಬೇಕೆಂದು ಮನಸ್ಸಿತ್ತು. ಬಾಬಾ ಠಕ್ಕರ್ ಜೊತೆಯಲ್ಲೇ ಹೊರಡಲು ಕಾಕಾ ಅವರಿಗೆ ಆಜ್ಞಾಪಿಸಿದರು. ಇದರಿಂದ ಠಕ್ಕರ್ಗೆ ಸಮಾಧಾನವಾಯಿತು. ಆಗ ಬಾಬಾ ಕಾಕಾ ಅವರಿಂದ 15 ರೂಪಾಯಿ ದಕ್ಷಿಣೆ ಕೇಳಿ ತೆಗೆದುಕೊಂಡರು. ನಂತರ ಕಾಕಾ ಅವರನ್ನು ಕುರಿತು, ನಾನು ಯಾರಿಂದಲೂ 1 ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದರ 10ರಷ್ಟು ಹಿಂದಿರುಗಿಸಬೇಕಾಗುತ್ತದೆ. ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ. ವಿವೇಚನೆ ಇಲ್ಲದೆ ಯಾರನ್ನೂ ಕೇಳುವುದಿಲ್ಲ. ನನ್ನ ಗುರು ಆಜ್ಞೆ ಮಾಡಿದರೆ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ. ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ. ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ. ನೀವು ಪೂರ್ವ ಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು. ಆದುದರಿಂದ ತೆಗೆದುಕೊಳ್ಳುವಲು ಮುಖ್ಯ ಸಾಧನ ಕೊಡುವುದು. ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತದೆ. ಆದುದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ. ಒಂದು ಕೊಟ್ಟು 10ರಷ್ಟು ಪಡೆಯಿರಿ ಎಂದು ಹೇಳಿದರು. ಇದನ್ನು ಕೇಳಿ ಠಕ್ಕರ್ ಅವರು ತಮ್ಮ ನಿರ್ಧಾರವನ್ನು ಬದಲಿಸಿ 15 ರೂಪಾಯಿಗಳನ್ನು ಕೊಟ್ಟರು. ತಮ್ಮ ಅನುಮಾನಗಳನ್ನು ಪರಿಹಾರವಾದುದನ್ನು ಕಂಡು ಶಿರಡಿಗೆ ಬಂದಿದ್ದು ಒಳಿತಾಯಿತು ಎಂದು ಸಮಾಧಾನ ಪಟ್ಟರು. ಎಲ್ಲ ಕಾರ್ಯವನ್ನು ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ಅವರು ವೈರಾಗ್ಯದಿಂದ ಇರುತ್ತಿದ್ದರು. ನಮಸ್ಕಾರ ಮಾಡಲಿ ಬಿಡಲಿ, ದಕ್ಷಿಣೆ ಕೊಡಲಿ ಬಿಡಲಿ, ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ಒಂದೇ. ಯಾರನ್ನೂ ಅವರು ಅವಮಾನಪಡಿಸುತ್ತಿರಲಿಲ್ಲ ಅಥವಾ ತಮ್ಮನ್ನು ಪೂಜಿಸಿದರು ಎಂದು ಸಂತೋಷ ವ್ಯಕ್ತಪಡಿಸುತ್ತಿರಲಿಲ್ಲ. ಅನಿದ್ರತೆ. ಬಾಂದ್ರಾದ ಕಾಯಸ್ಥ ಪ್ರಭು ಜಾತಿಯವನೊಬ್ಬನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು. ಅವನು ಹಾಸಿಗೆಯ ಮೇಲೆ ಮಲಗಿಕೊಂಡ ಕೂಡಲೇ ಅವನ ಗತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವಂತೆ ಭಾಸವಾಗುತ್ತಿತ್ತು. ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಮಾಡುತ್ತಿತ್ತು. ಅವನು ಬಹಳ ಚಿಂತೆಯಲ್ಲಿದ್ದನು. ಈ ಬಗ್ಗೆ ಬಾಬಾ ಅವರ ಭಕ್ತರೊಬ್ಬರನ್ನು ವಿಚಾರಿಸಿದನು. ಆಗ ಅವರು ಉದಿಯೇ ದಿವ್ಯೌಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಉದಿಯನ್ನು ಕೊಟ್ಟು ರಾತ್ರಿ ಮಲಗುವಾಗ ಹಣೆಗೆ ಹಚ್ಚಿಕೊಂಡು ಉದಿ ಪೊಟ್ಟಣವನ್ನು ತಲೆಯ ದಿಂಬಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು. ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದುದನ್ನು ನೋಡಿ ಆಶ್ಚರ್ಯಗೊಂಡರು.
ಅವರು ಈ ಕ್ರಮವನ್ನು ಮುಂದುವರಿಸಿದರು. ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಅವರ ಫೋಟೋ ತೂಗು ಹಾಕಿದರು. ಪ್ರತಿದಿನವೂ ಆ ಫೋಟೋ ಪೂಜೆ ಮಾಡ ಹತ್ತಿದರು ಮತ್ತು ಗುರುವಾರ ಹಾರ ಹಾಗೂ ನೈವೇದ್ಯ ಅರ್ಪಣೆಗಳನ್ನು ಮಾಡ ಹತ್ತಿದರು. ನಂತರ ಅವರು ಸುಖವಾಗಿದ್ದರು. ಬಾಳಾಜಿ ಪಾಟೀಲ್ ನಿವಾಸ್ಕರ್. ಬಾಳಾಜಿ ನಿವಾಸ್ಕರ್ ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಅವನು ಬಾಬಾ ಅವರಿಗೆ ಶ್ರೇಷ್ಠತಮವಾದ ನಿಸ್ವಾರ್ಥವಾದ ಸೇವೆ ಸಲ್ಲಿಸಿದನು. ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿಡುತ್ತಿದ್ದನು. ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣ ಮಾಯಿ ಮತ್ತು ಅಬ್ದುಲ್ ಇವರು ಕೂಡ ಮಾಡ ಹತ್ತಿದರು. ಬಾಳಾಜಿ ಸುಗ್ಗಿ ಮಾಡಲೆಂದು ಧಾನ್ಯವೆಲ್ಲವನ್ನೂ ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು. ನಂತರ ಬಾಬಾ ಅವರು ಕೊಟ್ಟಷ್ಟು ಧಾನ್ಯ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು. ಇದನ್ನು ಅವನು ಬಹಳ ಕಾಲದವರೆಗೆ ನಡೆಸಿಕೊಂಡು ಹೋದನು. ಇವನ ನಂತರ ಅವನ ಮಗನೂ ಸಹ ತಂದೆಯನ್ನು ಅನುಸರಿಸಿ ನಡೆದುಕೊಂಡನು. ಬುಧಿಯ ಶಕ್ತಿ. ಅಂದು ಬಾಳಾಜಿಯವರ ಶ್ರಾದ್ಧ. ಅನೇಕ ಅತಿಥಿಗಳು ಮನೆಗೆ ಬಂದರು. ಅಡಿಗೆ ಮಾಡಿದ್ದಕ್ಕಿಂತ 1/3 ಜನ ಕೂಡಿಕೊಂಡರು. ಶ್ರೀಮತಿ ನಿವಾಸ್ಕರ್ ಅವರಿಗೆ ದಿಕ್ಕು ತೋಚದಂತಾಯಿತು. ಮಾಡಿರುವ ಅಡಿಗೆ ಎಲ್ಲರಿಗೂ ಸಾಕಾಗುವುದೋ ಇಲ್ಲೋ ಎಂದು ತಮ್ಮ ಮನೆತನ ಗೌರವಕ್ಕೆ ಭಂಗ ಬಂದೀತೆಂದು ಅವರು ವ್ಯಾಕುಲದಿಂದ ಇದ್ದರು. ಆಗ ಅವರ ಅತ್ತೆಯವರು, ಹೆದರಬೇಡ, ಇದು ಬಾಬಾ ಅವರ ಆಹಾರ, ನಮ್ಮದಲ್ಲ. ಆಹಾರದ ಪಾತ್ರೆಗಳನ್ನು ಬಟ್ಟೆಯಿಂದ ಮುಚ್ಚು, ಅವುಗಳ ಮೇಲೆ ಉದಿಯನ್ನು ಸಿಂಪಡಿಸು, ನಂತರ ಊಟ ಬಡಿಸು. ಸಾಯಿಬಾಬಾ ಅವರು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವವರು ಎಂದು ಸಮಾಧಾನ ಹೇಳಿದರು. ಹಾಗೆ ಮಾಡಲು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿದು ಹೋಯಿತು. ಭಕ್ತಿಯಂತೆ ಅನುಭವ. ಸರ್ಪರೂಪದಲ್ಲಿ ಬಾಬಾ. ಶಿರಡಿಯ ರಘುಪಾಟೀಲ್ ಎಂಬುವರು ಒಮ್ಮೆ ಬಾಳಾಜಿ ಪಾಟೀಲ್ರನ್ನು ಕಾಣಲು ನಿವಾಸಕ್ಕೆ ಹೋಗಿದ್ದರು. ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸರ್ಪ ಬುಸುಗುಡುತ್ತಿರುವುದನ್ನು ಕಂಡರು. ದನಕರಗಳು ಗಾಬರಿಯಿಂದ ಅತ್ತಿತ್ತ ಓಡಾಡ ಹತ್ತಿದವು. ಮನೆಯವರೆಲ್ಲ ಗಾಬರಿಗೊಂಡರು. ಆದರೆ ಬಾಳಾಜಿಯವರು ಮಾತ್ರ ಸಾಯಿಬಾಬಾ ಅವರೇ ಸರ್ಪರೂಪದಲ್ಲಿ ಬಂದಿದ್ದಾರೆಂದು ಭಾವಿಸಿ ಒಂದು ಲೋಟ ಹಾಲನ್ನು ತಂದು ಮುಂದೆ ಇಟ್ಟು, ಬಾಬಾ, ಏಕೆ ಬುಸುಗುಟ್ಟುತ್ತ ಸಪ್ಪಳ ಮಾಡುತ್ತೀರಿ? ನೀವು ನಮ್ಮನ್ನು ಹೆದರಿಸುವಿರಾ? ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಡಿತರು. ಅಲ್ಲಿದ್ದವರೆಲ್ಲರೂ ಭಯದಿಂದ ಏನೂ ಮಾಡಲು ತೋಚದೆ ಮೂಕರಂತೆ ನಿಂತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು. ಎಲ್ಲಿಗೆ ಹೋಯಿತೆಂಬುದು ಯಾರಿಗೂ ತಿಳಿಯಲಿಲ್ಲ. ದನದ ಕೊಟ್ಟಿಗೆಯನ್ನೆಲ್ಲ ಹುಡುಕಿದರೂ ಅದು ಸಿಗಲಿಲ್ಲ. ಬಾಳಾಜಿಯವರಿಗೆ 2 ಪತ್ನಿಯರು ಮತ್ತು ಕೆಲವು ಚಿಕ್ಕ ಮಕ್ಕಳು ಇದ್ದರು. ಅವರು ನಿವಾಸದಿಂದ ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಆಗಾಗ ನಡೆದು ಬರುತ್ತಿದ್ದರು. ಅವರಿಗೆ ಬಾಬಾ ಅವರು ಸೀರೆ ಕುಪ್ಪಸುಗಳನ್ನು ಕೊಂಡು ತಂದು ಅವುಗಳನ್ನು ಕೊಟ್ಟು ಆಶೀರ್ವದಿಸುತ್ತಿದ್ದರು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 35ನೇ ಅಧ್ಯಾಯ ಮುಗಿಯಿತು. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.